स्वल्प बेंडे गिड हाकित्तु स्वल्प कायि बेटित्तु जास्ति कायि इल्ल ई कायियन्न कुय्कोंडु होयि ओंदु रुचि रुचियाद सासिवेयन्न इवत्तिन विडियोदोळगे माडि तोरिस्ता इद्दे। हाय್ नमस्कार, नानु पवित्र भागवत हळ्ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ। ಎಳ್ತಾದ ಬೆಂಡೆಕಾಯಿ ಇದ್ರೆ ಸಾಸಿವೆಗೆ ಲೈಕತ್ತು, ಬೆಳ್ದಿದ್ದ ಬೆಂಡೆಕಾಯಿ ಎಲ್ಲ ಲೈಕತ್ತಿಲ್ಲ। ಎಳ್ತಾದ ಬೆಂಡೆಕಾಯಿನ ಕುಯ್ಕೊಂಡು ಹೋಗಿ ಇವತ್ತೊಂದು ಸಾಸಿವೆಯನ್ನು ಮಾಡುವ। ಬೆಂಡೆಕಾಯಿ ಎಲ್ಲ ಕುಯ್ಕೊಂಡು ಬಂದು ಲೈಕ್ ಮಾಡಿ ತೊಳೆದು ಒರೆಸಿ ಇಟ್ಕೊಂಡಿದ್ದೆ। ನೀರಿನ ಅಂಶ ಇದ್ರೆ ಬೆಂಡೆಕಾಯಿ ಕಟ್ ಮಾಡೋಷ್ಟೊತ್ತಿಗೆ ನೋಳಿ ಆತ್ತು, ಹಾಗಾಗಿ ಸರಿ ಮಾಡಿ ನೀರನ್ನು ಒರೆಸ್ಕೊಂಡು ಕಡೆಗೆ ಬೆಂಡೆಕಾಯಿ ಹೋಳನ್ನು ಕಟ್ ಮಾಡ್ಕೊ। ಹುಳಿಗಾಯಲಿ ಪಲ್ಯಕ್ಕಾಯಲಿ ಈ ರೀತಿ ಸಾಸಿವೆಗಾಯಲಿ ಯಾವುದಕ್ಕಾದರೂ ಅಷ್ಟೇ ಬೆಂಡೆಕಾಯಿ ಹೋಳು ಕಟ್ ಮಾಡೋತ್ತಿಗೆ ನೀರಿನ ಅಂಶ ಇಪ್ಪಕ್ಕಾಗ ಈ ರೀತಿ ನಾಲ್ಕು ಭಾಗವಹಿಸಿ ಇಳಿ ಸಣ್ಣದಾಗಿ ಕಟ್ ಮಾಡ್ಕಂತೆ। ನಿಮಗೆ ರೌಂಡ್ ರೌಂಡ್ ಇಷ್ಟ ಅಂತಿದ್ರೆ ರೌಂಡ್ ರೌಂಡ್ ಆಗಿ ಬೇಕಾದರೂ ಕಟ್ ಮಾಡ್ಕೊಳ್ಳಕ್ಕೆ। ನಾನು ನಾಲ್ಕು ಬೆಂಡೆಕಾಯಿಂದ ಈ ಸಾಸಿವೆಯನ್ನು ಮಾಡ್ತಾಯಿದ್ದೆ, ಎಲ್ಲ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ। ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಟೀ ಚಮಚಪಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ। ಎಣ್ಣೆ ಕಾಯ್ತಾ ಇದ್ದಂಗೆ 1/2 ಟೀ ಚಮಚಪಷ್ಟು ಸಾಸಿವೆ, ಒಂದು 1/2 ಟೀ ಚಮಚ ಉದ್ದಿನಬೇಳೆ, ಒಂದೆರಡು ಒಣಮೆಣಸಿನ ಪೀಸನ್ನು ಹಾಕಂತೆ। ಸುಮಾರು ನಮನಿ ಸಾಸಿವೆಯನ್ನು ಮಾಡೋಕತ್ತು। ಬೆಂಡೆಕಾಯಿ ಸಾಸಿವೆ ಇನ್ನೊಂದು ರೀತಿಯಲ್ಲಿ ಮಾಡೋದು, ಇದು ಒಗ್ಗರಣೆ ಎಲ್ಲ ಮಾಡಿ ಬಾಡಿಸ್ಕೊಂಡು ಮಾಡೋದು। ಕೆಲವೊಂದನ್ನೆಲ್ಲ ಹಸಿಯಾಗಿ ಮಾಡುತ್ತೋ ಇದನ್ನು ಬಾಡಿಸಿ ಮಾಡೋದು। ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೈಲಿ ಪೀಸ್ ಮಾಡಿ ಹಾಕಿದ್ದೆ। ಒಗ್ಗರಣೆ ಎಲ್ಲ ಸರಿ ಬಾಡಿ ಆದ್ರ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ ಬೆಂಡೆಕಾಯಿ ಹೋಳನ್ನು ಸೇರಿಸ್ಕೊತಾ ಇದ್ದೆ। ಎಣ್ಣೆ ಒಳಗೆ ಈ ಬೆಂಡೆಕಾಯಿ ಹೋಳನ್ನು ಸರಿ ಮಾಡಿ ಬಾಡಿಸ್ಕೊಂಡ್ಕೊ। ಬೆಂಡೆಕಾಯಿ ಹೋಳನ್ನು ಬಾಡಿಸೋಷ್ಟೊತ್ತಿಗೆ ಒಂಚೂರು ಉಪ್ಪನ್ನು ಹಾಕ್ಕೊಂಡ್ರೆ ಅದು ನವಳಿ ಆಗ್ತಿಲ್ಲ। ಈಗ ಬೆಂಡೆಕಾಯಿ ಹೋಳನ್ನು ಹುಳಿಗೆಲ್ಲ ಬೇಯಿಸೋದಾದರೂ ಅಷ್ಟೇ, ಒಂಚೂರು ಉಪ್ಪು ಹಾಕಿ ಬೇಯಿಸಿದರೆ ಅಥವಾ ಹುಳಿಯನ್ನು ಹಾಕಿ ಬೇಯಿಸಿದರೆ ಬೆಂಡೆಕಾಯಿ ಹೋಳು ನವಳಿ ಆದರೆ ಸರಿ ಆಯ್ತು। ಸರಿ ಬಾಡಿ ಆಯಿತು, ಬೆಂಕಿಯನ್ನು ಆಫ್ ಮಾಡಿ ತಣ್ಣಗೆ ಹಪ್ಪಕ್ಕೆ ಬಿಡುತ್ತೆ। ಈಗ ಅದಕ್ಕೆ ಕಾಯಿ ಸಾಸಿವೆ ಹರ್ಕೊಂಬ, ಒಂದು ಮಿಕ್ಸಿ ಜಾರಲ್ಲಿ ಒಂದು 1/4 ಚಮಚಪಷ್ಟು ಸಾಸಿವೆ, ಒಂದು ಅರ್ಧ ಹಸಿಮೆಣಸು, ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿ ಬೇಕಾಪಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಹರ್ಕೊಂಡಿದ್ದೆ। ಅರ್ದಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ, ಮಿಕ್ಸಿ ಜಾರಿಗೂ ಒಂಚೂರು ನೀರನ್ನು ಹಾಕಿ ತೊಳಸಿ ಇದಕ್ಕೆ ಸೇರಿಸ್ಕೊಂಡಿದ್ದೆ। ಬೆಂಡೆಕಾಯಿ ಹೋಳೆಲ್ಲ ತಣ್ಣಗಾದ್ರ ಮೇಲೆ ಅರ್ದಿಟ್ಕೊಂಡ ಕಾಯಿ ಸಾಸಿವೆಗೆ ಹಾಕಿ ಇದಕ್ಕೆ ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಹಾಕ್ಕೊಂಡ್ಕೊ ಮತ್ತು ಮೊಸರನ್ನು ಸೇರಿಸ್ಕೊಂಡ್ಕೊ। ಎಲ್ಲ ಸೇರಿಸಿ ಸರಿ ಮಾಡಿ ಮಿಕ್ಸ್ ಮಾಡಿದರೆ ರುಚಿಯಾದ ಬೆಂಡೆಕಾಯಿ ಸಾಸಿವೆ ತಯಾರಾಯ್ತು। ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡಿದರೆ ಲಾಯ್ಕಾಗಿರುತ್ತೆ। ಇವತ್ತಿನ ಈ ಸಿಂಪಲಾದ ಬೆಂಡೆಕಾಯಿ ಸಾಸಿವೆ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ। ಖುಷಿಯಾದಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ। ಇದೇ ರೀತಿ ಇನ್ನೂ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ, ಅಲ್ಲಿವರೆಗೂ ನಮಸ್ಕಾರ।